ಹಲೋ ಹಾಯ್, ಮತ್ತೆ ಗನಗಿದ್ದೀರಾ? ಎಂತ ಮಾಡ್ತಿದ್ರಿ? ಕಾಫಿ ತಿಂಡಿ ಎಲ್ಲ ಆತನಾ? ಆಗದೆ ಹೊತ್ತಾಗಿದೆ. ಇಲ್ಲ, ನಂದಾಗ್ಲ ತಿಂಡಿ ತಿಂದಾಗ್ಲ, ತಿಂಡಿ ತಿನ್ನೋ ತಡ ಕಾಫಿ ಕುಡ್ಕೊಂಡು ಎರಡು ಕ್ಯಾಕ್ ತೊಪ್ಕೊಂಡು ಇಲ್ಲಿ ಬಂದು ಕುತ್ಕೊಂಡೆ. ನೋಡ್ರಿ, ಹೇಳೋ ಸ್ವಲ್ಪ ತಡನೇ ಆತದಪ್ಪ, ಬತ್ತ ಬತ್ತ ಬೆಳಕು ಬಿಡೋದೇ ತಡ. ಎಂತ ಅಂತ ಗೊತ್ತಾಗಲ್ಲ, ಕತ್ಲಾಗದ್ ಬೇಗ ಆರು ಆರೂವರೆ ಅನ್ನೋಷ್ಟೊತ್ತಿ ಕುಣಿಕಪ್ಪ ಆಗಿರತ್ತಪ್ಪ. ಎಂಥದೇನ ಹಂಗೇ ಒಂಚೂರು ತಡ ಆತ. ಎಂತ ನಿನ್ನೆ ಹೆಸರಳಾಜ ಚೀಲದಲ್ಲಿ ಅಂತ ಹಿಡ್ಕೊಬಂದ್ರಿ? ಹೇಳ ಇಲ್ಲೆಲ್ಲ ಕೇಳ್ತೀನಿ. ಅಯ್ಯೋ ಮಾರ್ರ, ಅದನ್ನೇ ಹೇಳಕ್ಕೆ ಹೋದ್ರೆ ದೊಡ್ಡ ಪುರಾಣ. ನೀವು ನಗಾಡೇನೋ ಒಂದು ಕತೆ ಆಗಿರ್ತೀರಿ. ಈಗ ಎಂತ ಆಗಿದೆ, ಹೋಗಿ ನೋಡ್ಬೇಕು ಈಗ ಏನು ಹಾಕಿ ಕೂತದ ಅಲ್ಲಿಂದ. ಅದು ಮತ್ತೆಂತ ಅಲ್ರಿ, ಇದನ್ ಬಂದಕ್ಕೆ ಎಲ್ಲ ಕುಣಿ ಹಾಕಲ್ಲ ನಾ. ಪೇಟೆ ಬದಿಯವ್ರಿಗೆ ಗೊತ್ತಿಲ್ಲ ಏನ, ಗೆದ್ದೆ ಬೇಸಾಯ ಮಾಡೋರಿಗೆ ಗನ ಗೊತ್ತು. ಕೋಣಿ ಅಂದರೆ ಈಗ ಗೆದ್ದೆ ನೀರೆಲ್ಲ ವಾಪಸ್ ಹೋಗೋದಲ್ಲ, ಈಗ ಅದೇನು ಕೇವೆಲ್ಲ ಹೊರಗೆ ಬರೋ ಹೊತ್ತು ಒಂಥರ ಇದಕ್ಕೆ ಜಂಬಿಗೆ ಮೀನು ಕೆಳಗೆ ಹೋಗೋಕ್ಕೆ ಶುರು ಮಾಡ್ತವೆ. ನೀರು ಕೆಳಗೆ ಹೋಗ್ತಿರ್ತದೆ ಕೆಳಗಿನ ಗೆದ್ದೆಯಲ್ಲಿ, ಮೇಲಿನ ಗೆದ್ದೆಯಲ್ಲಿ ಬಿಟ್ಟು ಲಾಸ್ಟ್ ಎಲ್ಲಿ ಹೋಗಿ ನೀರು ಬೀಳ್ತದೆ ಅಲ್ಲಿಗೊಂದು ಕೋಣಿ ಅಂತ ಮಾಡ್ತಾರೆ, ವಾಟೆಲ್ ಮಾಡ್ತಾರೆ. ಹಿಂಗೆಲ್ಲ ಭಾಳ ಹಿಂಗೆ ಬೆತ್ತದಲ್ಲಿ ಮಾಡ್ತಿದ್ರಂತೆ ನಮ್ಮನೇಲಿ. ಇವರು ವಾಟೆಲ್ಲೇ ಮಾಡಿದ್ದು ಇನ್ನೂ ಅದೇ ಜಬ್ ಜಬ್ಬಾಗಿ ಹೋಗಿದೆ. ಅದಕ್ಕೆ ಅಂಥದ್ದು ವೈರು ಅದು ಇದು ಸುತ್ತ ಅಂತ ಸಮ್ ಮಾಡಿ ಇದನ್ನು ಬಂದಕ್ಕೆ ತಗೊಂಡೋಗಿ ಹಾಕ್ತಾರೆ. ಕೆಳಗೆ ಹಾಕಿದ್ರೆ ಈಗ ನೀರೆಲ್ಲ ಬೀಳಲ್ಲಿಗೆ ಕೆಳಗೆ ಇಟ್ಟಿರ್ತಾರ, ಈಗ ಮೀನೇನಾಗ್ತವೆ ನೀರಿನ ಜೊತೆಗೆ ಹೋದವು ಅಲ್ಲೇ ಕೆಳಗೆ ಬೀಳ್ತವೆ. ಈ ಒಳಗೆ ಅವಕ್ಕೆ ಕೆಳಗೆ ಹೋಗೋಕ್ಕೆ ಜಾಗ ಇರ್ತದೆ, ಹೊರಗೆ ಬರೋಕ್ಕೆ ಜಾಗ ಇರಲ್ಲ. ಹಂಗೆ ಮಾಡಿ ಒಂದು ಮಾಡಿರ್ತಾರೆ. ಅದು ಕುಣಿ ಹಾಕಿದ್ರೆ ಈ ಕಳೆ ಮೀನು ಮುರುಗುಂಡಿನ ಮುರುಗೋಳೆ ಬೀಳೋದು ಜಾಸ್ತಿ ಅಲ್ಲಂದ್ರೆ ಸೋಸ್ಲ. ಈಗ ಏನು ಮಾಡ್ತೀರಿ? ಮೊನ್ನೆ ಈಗ ಮೊನ್ನೆ ಮಳೆ ಬಂತಲ್ಲ, ಕನಾಗಿ ಬಿದ್ದವೆ ಮೀನು. ಅದನ್ನೇ ಒಂದು ಚೀಲ ಹಿಡ್ಕೊಬಂದು ಈಗ ಮತ್ತೊಂದು ಚೀಲ ತಗೊಬರೋಕ್ಕೆ ಹೋಗಿ ಎಲ್ಲ ಮಾಡ್ತಾರೆ. ಆದರೆ ನಮ್ಮನೇಲಿ ಏನು ಮಾಡ್ತೀರಿ ಈಗ? ನಾವು ರಾತ್ರಿ ಅಂತೇಳಿ ನಮ್ಮ ಸಾರದ ಒಳಗೆ ಗೌಲ್ ಮಾಡೋಂಗಿಲ್ಲ ಅಂತ. ಅಯ್ಯೋ ನಮ್ಮನೆ ಗಲಾಟೆ ಕೇಂದ್ರ ನೀವೇನಂತೀರ? ನಮ್ಮ ಸಾರದೆ ಅಂತದ ಕಳಸ ಗಿಳಸ ಇಟ್ಟು ಎಲ್ಲ ಪೂಜೆ ಮಾಡ್ತಾ ಇದೆ, ನಾವು ರಾತ್ರಿಯಲ್ಲಿ ತಿನ್ನಲೇಬಾರ್ದಂತೆ ಗೌಲು ಅಂತ ನಾವು ಅವನ್ನೆಲ್ಲ ಮಾಡ್ಕೊಂಡು ಬರಲ್ಲ ಹಿಂದಲಿಂದ. ಅಂತ ಇದನ್ನ ಬಂದಕ್ಕೂ ಹಿಂಗೆ ಮೀನು ಬೀಳವಲ್ಲ, ಮೀನು ಸಾರಿ ಬರೀ ಮೀನು ಸಾರೇ ಅಂದ್ಬಿಡಿ ನಮ್ಮನೆಲ್ಲ ಅವಾಗೆಲ್ಲ. ಈಗ ಹಾದರು ಸಹ ಅದು ತಿನ್ನಲ ಪೂಜೆ ಮಾಡಿದ್ದು ಅದು ತಿಂದಿರಲ ಮನೆ ಒಳಗೆಲ್ಲ ಮಾಡಿದ್ದು. ಈ ಸತಿ ಹಂಗಾರೆ ಒಂದು 9 ದಿನ ಬಿಡೋಕ್ಕಾಗದೆ ಏನು ಅಂತ ಕುತ್ಕೊಂಡಾರೆ. ಹಾಗಾಗಿ ಮಾಡಲ ನಮ್ಮ ಪಾಪಣ್ಣ ಹಾಗೆ ಹೇಳಿದ್ನಪ್ಪ, ಹೆಂಗವ ನೋಡೋಣ, ಎಲ್ಲರೂ ಹೇಳ್ತಾರೆ ನವರಾತ್ರಿಲಿ ಗೌಲ್ ತಿನ್ನಬಾರ್ದಂತೆ, ಈ ಸತಿ ಬಿಟ್ಟೆ ಬಿಡೋಣ ಅಂತ. ಅವು ಹುಡುಗಣ್ಣರಿಗೆ ಅರ್ಥ ಆಗ್ತದೆ, ಇವು ಅಲ್ಲಿ ಇಲ್ಲಿ ನೋಡ್ತವೆ ಎಲ್ಲ ಅರ್ಥ ಆಗ್ತದೆ, ಗೌಡ್ರಿಗೆ ಅರ್ಥ ಆಗ್ತದೆ ಅಂತ ಮಾಡಿರ. ನಂಗೆ ಮಾಡಿಕೊಡು ಮೀನು ಪಲ್ಯ ಅನ್ನೋದು ಉಂದೆ, ಏನು ಗತಿ ಸಾಯ್ತೀರಿ? ಮಾಡೇ ಕೊಡೋಣ ಅಂತ ಮಾಡೋಣ, ಮನೆ ಯಜಮಾನಾಗ ತಿನ್ಕೊಂಡು ಒಳಗೆ ಬರೋದಂದ್ರೆ. ಅದೀಗ ನಾನು ಎಂತ ಮಾಡ್ತಿದ್ದೀನಿ ಅಂದರೆ ಹೆರಿಗಿಂದ ಹೆರಿಗೆ, ಹೆರಿಗಿಂದ ಹೆರಿಗೆ ತಗೊಂಡೋಗಿ ಇನ್ನೇನು ಜಪ್ ಮೀನು ಸುಮಾರು ಇದ್ದಾರೆ, ಇವರೇ ಕಾಣ್ದಿದ್ದಂತ ಪ್ರೇಮಕ್ಕೆ ಸುಮಾರು ಕೊಟ್ಟೆ ನಾನು, ಎಂಥಾರು ಮಾಡ್ಕೊಂಬರತ್ತೆ ಅಂತ. ಎಂಥಾರು ಮಾಡ್ಕೊಡ್ರಿ ಮೀನು ಮಾಡೋಣ ಅಂತ ನೋಡ್ತಿದ್ದೆ. ಅದಕ್ಕೂ ಬಂದು ನಮ್ಮ ಸಾರದ ನಿಮಗೆ ಎಂತ ಆಗಿದೆ, ನಿಮಗೆ ಹಂಗಾರೆ ಅದನ್ನು ಮುಟ್ಕಿಂಡಿ ಅಂತ ಕಿರ್ತೀರಿ ಅನ್ನೋಕ್ಕೆ ಶುರು ಮಾಡ್ತಾ ತೆಗೆದು ಪ್ರೇಮಿಗೆ ಕೊಟ್ಟೆ. ಕೊಟ್ಟೆ ಅಂದರೆ ಅದರಲ್ಲಿ ನೀನು ಅರ್ಧ ಸಿಟ್ಕೊಂಡು ಅರ್ಧ ಸಿಕ್ಕೋರು ಮೀನು ನಂಗೆ ಮಾಡಿಕೊಡ್ಬೇಕು ಅಂತ ಹೇಳಿನಿ. ಅದನ್ನು ಏನು ಮಾಡ್ತದೆ, ಕಳೆ ಮೀನು ಮುರುಗನ್ ಮರಿ ಎಲ್ಲ ತೆಗೆದು ಒಂದು ಈ ಪೈಂಟ್ ಡಬ್ಬ ಬತ್ತವಲ್ರಿ ಅವಕ್ಕೆ ಹಾಕಿ ಸಣ್ಣಕ್ಕೊಂದು ಒಟ್ಟೆ ಮಾಡಿ ಮೇಲಕ್ಕೆ ಮುಚ್ಚಳ ಮುಚ್ಚಿಟ್ಟಿನಿ. ಅವು ತೊಳೆ ಮೀನು ಮುರುಗೊಂಡು ಹೋಗ್ತವಲ್ಲ, ಹಂಗಾಗಿ ಅವು ನಗ್ನಕ್ಕೆ ಧಾರ್ತವೆ, ಸುಮಾರು ಅದಾವೆ. ಸೊ ಯಾರು ಬಂದಿದ್ರು ಕೊಡಬೇಕಿತ್ತು ಅಂತ ಕಾಣದ್ ನಂಗೆ. ಅದು ಅವ್ರು ಹೇಳೋದು ಸಮನೆಯೇ ಹೊಟ್ಟೆ ಹರಿತದೆ, ಅಷ್ಟೆಲ್ಲ ಗೋಳೆ ಹಟ್ಟಗೊಂಡದು ಹಾಕ್ಯಾರೆ ಇಡೀ 8-9 ದಿನ, ಅದು ಬಾಯಿ ಚಪ್ಪಾಗಿದೆ ಅಂತ ಹೇಳಿ ನಿನ್ನೆ ಬೇಟೆ ಕಡೆ ಹೋಗ್ಬತ್ತೀನಿ ಅಂತ ಹೋದ್ರೆ ಸುಮಾರು ಹೊತ್ತು ಬಂದಿರಲ ನಾನು ಸುಮ್ಮನೆ ಹಾಕಿಂಡೆ ಅಂತಾಗೆ. ಅವು ಈಗ ತೊಳೆ ಮೀನು ಇದ್ರೊಳಗೆ ಹಾಕಿ ಮೇಲೆ ಮುಚ್ಚಿನಲ್ಲ, ರಾತ್ರಿ ಇಡೀ ಬಡ 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 ಶಬ್ದ ಅಂದ್ಬಿಡಿ, ಅದಕ್ಕಾಗಿ ಅರ್ಧ ನಂಗೆ ಇದು ಬರಲೇನ. ಇಲ್ಲದ್ರೆ ನಾಯಿ ಹೋಗಿ ಕೊಡ್ತಾವಲ್ಲ, ಏನು ಗತಿ ಸಾಯ್ತೀರಿ? ಅದು ಬಂದು ನೋಡೆಲ್ಲ ಇದು ಮಾಡ್ಕೊಂಡು ಹೋಗ್ಯಾರೆ, ಉಸಿರು ಕಟ್ಟಿ ಸತ್ತೋಗಲ್ಲ ನಾವು, ಏನಾರು ಆಗ್ಬೇಕು, ಮುಂದೇನಾರು ಹೆಚ್ಚು ಕಮ್ಮಿ ಆದರೆ ನಿನಗೆ ಮತ್ತೇನಿಲ್ಲ ಅಂತ ತಾಕಿತ್ ಮಾಡಿ ಹೋಗ್ಯಾರೆ. ಅಲ್ಲ ನಾ ಏನು ಗತಿ ಸಾಯಿದ್ರಿ, ಅವಾಗ ಕೊಚ್ಚಿಕೊಂಡು ಒಂದು ಹಾಂಗೊಂದು 8 ಸತ್ತವೆ. ಹಿಂದೆಲ್ಲ ಹಾಗೆ ಮಾಡ್ತಿದ್ದು. ಈಗ ಹೊಸ್ತಿನ ಮನೆ ಬತ್ತಿತ್ತಲ್ಲ, ಹೊಸ್ತಿನ ಮನೆ ಬರೋದು ಒಂದು ವಾರ ಮನೇಲೆಲ್ಲ ಗೌಲ್ ಮಾಡ್ತಿರಲ್ಲ ಅವಾಗ ಹಿಂಗೆ. ಅವಾಗೆಲ್ಲ ದೊಡ್ಡ ದೊಡ್ಡ ಮಣ್ಣಿನ ಬಾಣಲಿ ಇರೋವು, ಬಾಣಲಿ ಅಲ್ಲ ಬಾಣಿ ಬಾಣಿ ಅಂತ ಬತ್ತಿದ್ದು ಅಗೋಲ ಬಾಯಿ, ಸುಮಾರು ನೀರು ಹಾಕಿ ಒಳಗಿಟ್ಟು ಒಳ್ಳೆ ಓಡಾಡ್ಕೊಂಡಿರ್ತಿದ್ದು, ಹೊರಗೆ ಬತ್ತಿರಲಿಲ್ಲ ಮೇಲೆ ಹಾರ್ತಾನೂ ಇರಲಿಲ್ಲ, ಜಾಗ ಸುಮಾರು ಇರ್ತಿತ್ತು. ಈಗೆಲ್ಲಿ ಬತ್ತವು ಮಣ್ಣಿನ ಬಾಣಿ?
ಸ್ವಲ್ಪ ಇದ್ವಲ್ಲ ಅಂತ ಹೇಳಿ ಪೇಂಟಿನ ಡಬ್ಬಕ್ಕೆ ಹಾಕಿಟ್ಟೀನಿ. ಗೌಡ್ರಿಗೆ ನಿಂದು ತಗೋಬರ್ತಾರೇನು, ಇಂದು ಬರ್ತಾವಪ್ಪ, ದಿನ ಸಿಗ್ತವೆ. ಜಮೀನಲ್ಲಿರೋ ತಳೆ ಮೀನು ಮುರ್ಕೊಂಡಿದ್ ಮರಿ ಬಿದ್ದೇ ಬೀಳ್ತಾವೆ ದಿನಾನು. ಏಡಿಗಿಡಿ ಇದ್ರೆ ಮನೆಗೆ ತರಬೇಡಿ, ಅಲ್ಲೇ ತೆಗೆದು ಬಿಡ್ಬಲ್ಲಿ ಅಂತ ಹೇಳೀನಿ. ಏನು ಗತಿ ಸಾಯದ? ಹ್ಞೂ ರೀ, ನೀ ಹೇಳ್ತೀರಿ, ನಾನು ಅದನ್ನು ಎಷ್ಟು ಧ್ಯಾನ ಮಾಡಿನೇನು. ಇದೇನು ಗಾದೆ ಹೇಳ್ದಂಗೆ, ಖರ್ಜೂರಣ್ಣಗ ಕಾಗೆ ಬಾಯಿಗೆ ಹುಣ್ಣ ಅನ್ನಂಗೆ. ಈಗ ನಮ್ಗನ ಹಿಂಗೆಲ್ಲ ಸಿಕ್ಕ ಹೊತ್ತಲ್ಲಿ ನಾವು ತಿನ್ನಂಗಿಲ್ಲ ಇದ್ದಂಗೆ ಅಕ್ಕಿ ಕೂತದೆ. ಅಲ್ಲ, ನಮ್ಮ ಸೀತನು ಹೇಳ್ತದೆ ನವರಾತ್ರಿಯಲ್ಲಿ ಗೌಲಿ ತಿನ್ನಬಾರ್ದಂತೆ. ದೇವಿ ಆರಾಧನೆ ಮಾಡೋದಲ್ಲ ಭಾಳ ಒಳ್ಳೇದಂತೆ. ನಮ್ಗೆ ಎಂತ ಮಾಡೋಕ್ಕಾಗ್ತಿರೋ, ಪೂಜೆ ಪುನಸ್ಕಾರ ಕುತ್ಕೊಂಡು ಮಾಡೋಕೆ ಓದಕ್ಕೆ ಬರೆಯೋಕ್ಕೆಲ್ಲ ಆಗಲ್ಲ, ಅಟೊಟ್ಟು ಕುತ್ಕೊಂಡು ಅಂತಾದ್ರೆ ಒಂದು ಗೌಲಿ ತಿನ್ನದ್ಬಿಟ್ಟು ದಿನಕ್ಕೆ 2 ಸತಿ ಹೊಕ್ಕೈ ಮುಗಿಯೋಕ್ಕೆ ಏನು ಹಬ್ಬಕ್ಕ. ಪೂಜೆ ಮಾಡ್ತದೆ, ಭಾಳ ಘನಾಗಿ ಮಾಡ್ತದೆ ನಮ್ಮ ಸಾರದ್ನು. ಸಿಡ್ನಿ ಸೈ ಅಂತ ಮಾಡಿದ್ದೆ ಇದು ಭಾಳ ಘನಾಗಿ ಅಂತದ. ದಿನಕ್ಕೊಂದೊಂದು ಬಣ್ಣ, ಅದೇ ಬಣ್ಣದ ಬಟ್ಟೆ ಹಾಕಿಂದು, ಅದೇ ಬಣ್ಣದ ಹೂ ಮುಡಿಸಿ ಎಂತದೆಲ್ಲ ಮಾಡ್ತದಪ್ಪ. ಹೋ ಪಾವ ಎಲ್ಲ ಕ್ವಿಕ್ ಬಂದು ಕೊಡ್ತೀನಿ ನಾನು. ಹ್ಞೂ ರೀ, ಗೌಡ್ರೇನು ಸಿಟ್ಟು ಸಿಟ್ಟು ಹಾಕ್ತಿರ್ತಾರೆ. ಬತ್ತ ಬತ್ತ ಒಂದೊಂದೇ ಇದು ಶುರು ಮಾಡ್ತೀಯ. ನಾವು ಮಾಲೆಯದ ಇದಕ್ಕೆ ಮಾಡಲ್ಲ, ನಾವು ಹಳ್ಳಿ ಮನೆಯಲ್ಲಿ ಸಾಕು ಅದೆಯೇ. ಇದೆಲ್ಲ ಎಂಥದ್ ಪೂಜೆ, ಎಲ್ಲರ ಮನೆಯಲ್ಲೂ ಮಾಡ್ತಾರೋನೋ ಅಂತ ದಿನ ಬೆಳಗಾದ್ರೆ ಹೇಳ್ತಾರೆ ಅಂದ್ಬಿಡಿ. ಸಾರದಗೂ ಹೇಳಿನಿ, ನೀನು ತಲೆ ಹಾಕಿಬೇಡ. ಅವ್ರು ಹೇಳ್ದಾರೆ ಹೇಳ್ತಲೇ ಇರಲಿ, ನೀನೇನು ಪೂಜೆ ಮಾಡಬೇಕು ಅಂದ್ಕೊಂಡಿಯಲ್ಲ ಮಾಡಿಬಿಡು. ನಂಗೆ ಬೇಕಾಗಿದ್ದ ಅಲ್ಲ, ನಂಗೆ ಕುಯಿಲಾಗಿದ್ದು ನಾ ತಂದು ಕೊಡ್ತೀನಿ ಅಂದಿನಿ. ಪಾಪಣ್ಣ ಹೆಂಗೆ ಈ ಸತಿ ಇದು ಮಾಡೋಣಪ್ಪ ಅಂತ ಹಿಂಗೆ ಪ್ಯಾಟಿಗೆ ಹೋಗಿ ಎಂತಾರು ತಂದುಕೊಡು ಅಂತ ತಂದುಕೊಡ್ತಾನೆ ಹಣ್ಣು ಹಂಪ್ಲೆ ಎಲ್ಲ. ಈಗ ಸಾರ್ದ ಹೋಗಲ್ಲ, ಈಗ ಸಾರ್ದು ಪ್ಯಾಟಿಗೆ ಹೋಗೋದೇ ಬಿಟ್ಟದೆ. ಎಂಥದ್ದು ಒಂದು ದೀಪ ಹಚ್ಚಿಟ್ಟದೆ, ಅದು ಉರಿತಾನೆ ಇರಬೇಕಂತೆ. ಗಣಿಕ್ಕೊಂದು ಸತಿ ಬಂದು ನೋಡ್ತಿರ್ತದೆ. ಹ್ಞೂ ಹ್ಞೂ ಹಾಂ, ಗಂಡ ಹೆಂಡತಿ ಸ್ವಲ್ಪ ರಾಜ ಆಗ್ಯಾರೆ, ಎಂತ ಕೊಡೋದಾರು ಪಾಪಣ್ಣೆ ತಗೊಂಡು ಹೋಗ್ತಾ ಅದನಪ್ಪ. ನಾನು ಎಂಥ ಮಧ್ಯೆ ಮಾತಾಡೋಕ್ಕೆ ಹೋಗಲಿ, ಅವರವರೇ ಮಾತಾಡ್ಕೊಂಡು ಅವರವರೇ ಇದು ಮಾಡ್ಕಿತಾ ಇದ್ದಾರೆ. ನಾನು ಸುಮ್ಮನಿದ್ದೀನಿ. ಈಗ ನಾನು ಎಂತಾರು ಹೇಳೋಕ್ಕೋದ್ರೆ, ಅಯ್ಯೋ ನೀ ಹೇಳಿದ್ರೆ ನಾ ಹೋದೆ, ನೀನು ಹೇಳಿದ್ರೆ ನಾ ಕಳಿಸ್ದೆ ಅಂತ ಆಗ್ತದೆ. ಈ ಸರಿಗೇನಾದರೂ ಸುದ್ದಿನೇ ಹೋಗಲಿ, ಅದಕ್ಕೆ ಅವರವರೇ ಮಾತಾಡ್ಕೊಂಡಾರೆ. ಹೋಗಲಿ, ಎಂತಾರು ಮಾಡ್ಕೊಂಡ್ಲಿ, ನಾನು ಸುಮ್ಮನಿದ್ದೀನಿ. ಪೂಜೆ ಪುನಸ್ಕಾರ ಒಂದು ಗನಗಾಗ್ತಾ ಇದೆಯಪ್ಪ. ಹ್ಞೂ ಮಾರ್ರೆ, ನೀನು ಹೇಳ್ದಂಗೆ ಆಗಿದೆ. ಏನು ಗತಿ ಸಾಯೋದು ಹೇಳಿ? ಅದು ಯಾರಿಗೋ ಒಬ್ಬರಿಗೆ ಹೆಸರು ಹೇಳಜ್ಜ ಅಂದ್ರೆ ಅದು ಏನು ಆಸೆ ಏನು ಪ್ರತಿ ಒಂದು ಇದರಲ್ಲೂ ಅವರದ್ದೇ ಸುದ್ದಿ. ಅವರು ಬರದೇ ಇದ್ರೆ ನಾನು ಅಂದಾಜ ಅವ್ರಿಗೇನು ಒಂದು ಊಟ ನಿದ್ದೆ ಇಲ್ಲೇನು, ಹಂಗೆ ಒಟ್ಟು ಆಸೆ ಮಾಡ್ತೀರಿ. ಎಂತ ಮಾಡೋದು ಹೇಳಿ? ಒಂದು 8-9 ದಿನ ಹೆಂಗಾದ್ರೂ ಒಂದು ಸುಧಾರಿಸ್ಕೊಳಕ್ಕೆ ಬೇಡ. ಎಲ್ಲ ಹುಳು ಚಪ್ಪಗೆ ಅಂತಾರೆ ಮಾಡಿಕೊಡ್ತಿದ್ದೀನಿ. ಮೊನ್ನೆ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿಕೊಟ್ಟಿತ್ತು, ಇವೆಲ್ಲ ಮಾಡ್ತಾ ಇದೆ. ಮಜ್ಜಿಗೆ ಮೆಣಸು ಹುರಿತದೆ, ಬೋಂಡ ಗಿಂಡ ಮಾಡಿಕೊಡ್ತದೆ, ಮಾಡಿಕೊಡ್ತಾ ಇದೆ. ನೀವೇನು ಹೊಟ್ಟೇನು ಧ್ಯಾನ ಮಾಡೋದೇನು ಬೇಡ. ಅದು ಅವ್ರಿಗೊಂಚು ಗೋಳಾಗಿದ್ದು ಹೌದಯ್ಯ, ಅದೇನೋ ಸುಳ್ಳಲ್ಲ. ಓ ಮಾರ, ಅದಾರು ಹೆಂಗಾರು ಆತದೆ, ನಂಗಾರು ಅದಾರು ಚಿಂತೆ ಕಾಣಲ್ಲ. ಈಗ ಇನ್ನೂ 4-5 ದಿನದ ತನಕ ಮುರುಗೊಂಡು ಮರಿ ತಳೆ ಮೀನು ಕಾಪಾಡ್ಕೊಡ್ಬೇಕಲ್ಲ. ಅದು ಹೇಳಿ ಅದು ಹೇಳಿ, ಬೆಳಗ್ಗೆ ಹೋಗಿ ನೋಡ್ಕೊ ಬಂದೆ. ಮುಚ್ಚಳ ಮುಚ್ಚಿದ ಮುಚ್ಚಿದಂಗೆ ಇತ್ತು, ಬಡ ಬಡ ಸೊಬ್ದು ಏನು ಬರ್ತಿತ್ತು ಒಳಗಿಂದ. ನಾ ಏನು ಅಲ್ಲೇ ಏನು ಹೊಳ್ ಹರಿತಿತ್ತು, ಈಚೆಗೆ ಹೆದರ್ಸಿ ಹೊಡೆದು ಹರಿಸಿ ಬಂದೀನಿ. ಇನ್ನೇ ಏನೋ, ನಾನು ದೇವ್ರು ನಡೆಸ್ಕೊಟ್ಟು ಎಂಥದ್ದು ಆಗದೆ ಸಾಕು. ಇವತ್ತಿಗೆ ಮತ್ತಂದ್ರೆ ಎಂತ ಮಾಡೋದು ಅಂತ ನಂಗೆ ಹತ್ತಲ ಬಿಸಿ ಆಗಿದೆ. ಹೆಂಗೆ ಪ್ರೇಮಕ್ಕೆ ಕೊಟ್ಟಿನಿ ಅಂತ ಗೊತ್ತಾದರೆ ಮತ್ತೆ ಏನಿಲ್ಲ. ಅವ್ರು ಇನ್ನೆಯಿಂದ ಕೇಳ್ತಾ ಇದ್ದಾರೆ, ಎಲ್ಲಿ ಒಣಸಿಗೆ ಕೇಳ್ತಾ ಇದ್ದಾರೆ. ನಾನು ಇಲ್ಲ, ನಮ್ಮನೆ ಹತ್ರ ಇದು ಮಾಡೋಕ್ಕೆ ಇಲ್ಲಿಗೆ ತಗೊಂಡೋಗಿ ಅಲ್ಲಿ ಒಣಸಿ ಬಂದೀನಿ ಅಂದಿನಿ. ಇನ್ನೇನು ಅಲ್ಲಿ ಹೋಗಿ ನುಗ್ತಾರೆ ಏನು ಸಾವ? ಓ, ಇಂದು ಗೊತ್ತಾ ಇದ್ದಾರೆ. ಓ, ಚಪ್ಪೆ ಮಕ ಆಗಿದೆ. ಇಲ್ಲ, ಏ ಚೀಲ ಎಂತ ಇದ್ದಂಗಿಲ್ಲಪ್ಪ, ಇಲ್ಲ ಒಂದು ಹತ್ತು ತೊಳೆವೇನು ಅದವೇನು, ಯಾರೋ ತಗೊಂಡು ಹೋಗ್ಯಾರೆ ಏನೋ ಒಂದು ಕತೆ ಆಗಿದೆ ಇವತ್ತು. ಹಾಂ, ಬಂದ್ರ ಮರ ಹೊತ್ತು ಆತ ಸಾಕು, ಇಂದಿಗೆ ಸಾಕು, ನಾಳೆ ಸಿಕ್ಕನತ್ತ.